ಸಿಕ್ಕಿರೋ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಕರಳು ಚುರುಕನ್ನುತ್ತೆ. ಆ ಒಣಕಲು ದೇಹದ ವ್ಯಕ್ತಿಯ ಮೇಲೆ ಅಂಥ ದಡೂತಿ ದೇಹಗಳು ಕೈಗೆ ಸಿಕ್ಕಿದ್ರಲ್ಲಿ ಹಲ್ಲೆ ಮಾಡ್ತಾರೆ ಅಂತಂದರೆ ಹೆಂಗೆ? ನೋಡಿ, ನಾವು ಕೇವಲ ನಮಗೆ ಮಾತ್ರ ಅಲ್ಲ, ಆಬ್ವಿಯಸ್ಲಿ ಅವ್ರ ತಂದೆ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ, ಕಣ್ಣೀರಾಗ್ತಾರೆ. ಆ ಫೋಟೋ ನೋಡಿ, ಮಾನವೀಯತೆ ಇಲ್ಲದೇ ರೇಣುಕಾಸ್ವಾಮಿ ಮೇಲೆ ಹಂಗೆ ಹಲ್ಲೆ ಮಾಡಿಬಿಟ್ರಲ್ಲ 10-15 ಜನ ಭೀಕರವಾಗಿ. ಈ ಸಂಬಂಧ ವಿಸ್ತಾರ ನ್ಯೂಸ್ಗೆ ರೇಣುಕಾಸ್ವಾಮಿ ಅವರ ತಂದೆ ಪ್ರತಿಕ್ರಿಯೆ ಕೊಟ್ಟರು. ರೇಣುಕಾಸ್ವಾಮಿಯ ಕೊನೆ ಕ್ಷಣದ ಫೋಟೋ ನೋಡಿ ಕಣ್ಣೀರಾಗ್ತಾರೆ. ನನ್ನ ಮಗ ತಪ್ಪಾಯ್ತು ಬಿಟ್ಟು ಬಿಡಿ ಅಂತ ಕೇಳ್ಕೊತಾನೆ, ಹಂಗೂ ಬಿಡ್ಲಿಲ್ವಲ್ಲ ಸರ್ ಅವರು, ಅಂಗ್ಲಾಚ್ ಬೇಡ್ಕೊಂಡ್ರು ಬಿಡ್ಲಿಲ್ವಲ್ಲ ಸರ್, ಬುದ್ಧಿವಾದ ಹೇಳಿ ಕಳಿಸ್ಬೇಕಾಗಿತ್ತಲ್ವ, ಅವಾಗ ಆತ ದೇವ್ರಾಗ್ಬಿಡ್ತಿದ್ದ. ಆದರೆ ಅನ್ಯಾಯವಾಗಿ ಕೊಲೆ ಮಾಡಿಬಿಟ್ನಲ್ಲ ಸರ್, ಬುದ್ಧಿ ಹೇಳ್ಬಿಟ್ಟು ಸುಮ್ಮನಾಗಿದ್ದಿದ್ರೆ ದರ್ಶನ್ ದೇವ್ರಾಗ್ತಾ ಇದ್ದ. ಈ ರೀತಿ ಹಲ್ಲೆ ಮಾಡ್ಬಿಟ್ಟು ಸಾಯಿಸಿದ್ರಲ್ಲ, ಸರಿಯಿಲ್ಲ ಅದು. ಪಾಪ ಕಣ್ಣೀರಾಗ್ತಾರೆ ರೇಣುಕಾಸ್ವಾಮಿ ಅವರ ತಂದೆ ಕಾಶಿನಾಥ್ ಶಿವನಗೌಡರು ವಿಸ್ತಾರ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಣ್ಣೀರಾಗ್ತಾರೆ ಅವರು. ಅವರು ಅಷ್ಟೇ, ನಾನೇನು ಡಿಫೆಂಡ್ ಮಾಡ್ಕೊಳ್ಳಲ್ಲ, ನನ್ನ ಮಗ ತಪ್ಪು ಮಾಡಿದ್ದು ಹೌದು, ನನ್ನ ಮಗ ತಪ್ಪು ಮಾಡಿದ್ದಾನೆ, ಕಾನೂನು ರೀತಿ ಶಿಕ್ಷೆ ಆಗಿದ್ದಿದ್ರೆ ಅದು ಬಿಟ್ಟು ಹಲ್ಲೆ ಮಾಡ್ತಾರಲ್ಲ ಅವರು, ಇಷ್ಟು ಮಟ್ಟಿಗೆ ಪ್ರಾಣ ಹೋಗೋ ಮಟ್ಟಿಗೆ ಮನುಷ್ಯರ ಅವರು, ರಾಕ್ಷಸರು, ಕ್ಷಮಿಸಿ ಅಂತ ಬೇಡ್ಕಂತಾನೆ. ಕ್ಷಮಿಸ್ಬಿಟ್ಟಿದ್ರೆ ದೊಡ್ಡವರಾಗ್ತಿದ್ರಲ್ವಾ, ಕ್ಷಮಿಸ್ಬಿಟ್ಟಿದ್ರೆ ದೇವರಾಗ್ತಿದ್ರಲ್ಲ ಆತ ದರ್ಶನ್, ಹಿಂಗೆ ಮಾಡಿಬಿಟ್ರಲ್ಲ ಅಂಥೇಳಿ ಪಾಪ ಕಣ್ಣೀರಾಗ್ತಾರೆ ಅವರು. ರೇಣುಕಾಸ್ವಾಮಿಯವರು ಈಗಷ್ಟೇ ನಮ್ಮ ಜೊತೆ ಮಾತನಾಡಿದ್ದನ್ನು ನೀವು ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ನಮ್ಮ ಜೊತೆ ಮಾತಾಡುವಂತಹ ಸಂದರ್ಭದಲ್ಲಿ ಈ ಫೋಟೋ ನೋಡಿ ಕಣ್ಣೀರಾಗ್ತಾರೆ. ಫಸ್ಟ್ ನನ್ನ ಮಗ ತಪ್ಪು ಮಾಡ್ದ, ನಿಜ, ಮೆಸೇಜ್ ಮಾಡಬಾರ್ದಾಗಿತ್ತು, ನಾನು ಅವ್ರ ಪರವಾಗಿ ಮಾತಾಡ್ತಾ ಇಲ್ಲ, ನನ್ನ ಮಗ ತಪ್ಪು ಮಾಡಿದ್ದಾನೆ, ಕಾನೂನು ರೀತಿ ಶಿಕ್ಷೆ ಆಗಬೇಕಾಗಿತ್ತು, ಪೊಲೀಸರಿಗೆ ಹೇಳಬೇಕಾಗಿತ್ತು, ನಮಗೆ ಹೇಳ್ಬೋದಾಗಿತ್ತು. ಅದು ಬಿಟ್ಟು ನೀವು ಕರೆಸ್ಕೊಂಡ್ರಲ್ಲ, ಅಟ್ಲೀಸ್ಟ್ ಬುದ್ಧಿವಾದನಾದರೂ ಹೇಳಿ ಕಳಿಸ್ಬೇಕಾಗಿತ್ತಲ್ವ. ಸಿಕ್ಕದ್ರಲ್ಲಿ ಒಡೆದು ಬಡ್ದು ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬಿಟ್ರಲ್ಲ ನನ್ನ ಮಗನ್ನ, ಕ್ಷಮಿಸಿ ಅಂತ ಕೇಳ್ಕಂತಾನೆ. ಆ ಫೋಟೋ ನೋಡಿದೆ ನಾನು, ಕ್ಷಮಿಸಿ ಅಂತ ಕೇಳ್ಕೊಳ್ತ ನನ್ನ ಮಗ ಬಿಟ್ಟು ಕಳಿಸಿದ್ರೆ ದೇವರಾಗ್ತಿದ್ದ, ಕ್ಷಮಿಸ್ಬಿಟ್ಟಿದ್ರೆ ದೇವರಾಗ್ತಿದ್ದ ಆತ, ರಾಕ್ಷಸ ಆಗ್ಬಿಟ ಅನ್ಯಾಯವಾಗಿ. 14 ಜನ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿರೋದು, ಚಾರ್ಜ್ಶೀಟಲ್ಲಿ ಇದು ಉಲ್ಲೇಖ ಆಗಿದೆ. ರೇಪಿಸ್ ಪಟ್ಟಿ, ಲಾಠಿ, ಕರೆಂಟ್ ಶಾಕು, ಸಿಗರೆಟ್ ನೀನು ಸುಡೋದು, ಬಬ್ಬಬ್ಬಬ್ಬ, ಮನುಷ್ಯರ ರಾಕ್ಷಸರ. ಈ ಇರೋ ವರ್ಚಸ್ಗೆ ಎಂಥ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ದಾನೆ ನೋಡಿ. ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ ಭಯಾನಕವಾಗಿ ಹಲ್ಲೆ ಮಾಡಿದೆ. ಅಸಲಿಗೆ ಪೊಲೀಸರಿಗೆ ಈ ಕ್ರೌರ್ಯದ ಫೋಟೋ ಸಿಕ್ಕಿದ್ದು ಹೆಂಗೆ ಗೊತ್ತಾ? ಅದು ಬಹಳ ಇಂಟ್ರೆಸ್ಟಿಂಗ್. ಪರೋಡಿ ಪಟಾಲಂ, ರೌಡಿ ಪಟಾಲಂ, ರಾಕ್ಷಸರಿಂದ ಮೃಗೀಯ ವರ್ತನೆ. ಈ ಗ್ಯಾಂಗ್ಗೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ನಡೆಸುವಂತಹ ಸಂದರ್ಭದಲ್ಲಿ ಫೋಟೋ ತೆಗೆದಿದ್ದು, ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಫೋಟೋ ತೆಗೆದಿರೋದು ಈ ರಕ್ಕಸರು. ಶೆಡ್ನಲ್ಲಿ ಹೊಡೆದು ಬಡ್ದು ಫೋಟೋ ತೆಗೆದಿರೋದು ಯಾರು? ಆರೋಪಿ ಪವನ. ಆರೋಪಿ ಪವನ ಫೋಟೋ ತೆಗಿತಾನೆ, ಫೋಟೋ ತೆಗೆದು ದರ್ಶನಕ್ಕೆ ಕಳಿಸೋದಿದು. ಈ ಕೇಸು ಬೆಳಕಿಗೆ ಬರ್ತಾ ಇದ್ದಂತೆ ಆ ಫೋಟೋನ ಡಿಲೀಟ್ ಮಾಡಿಬಿಡ್ತಾನೆ. ಆದರೆ ತನಿಖೆ ಟೈಮ್ನಲ್ಲಿ ಆ ಫೋಟೋಗಳನ್ನು ರಿಟ್ರೀವ್ ಮಾಡಲಾಗುತ್ತೆ. ರಿಟ್ರೀವ್ ಮಾಡಿದಾಗ ಸಿಕ್ಕಿರೋ ಫೋಟೋ ಪವನಿಂದ, ನೀವು ನೋಡ್ತಾ ಇದ್ದೀರಲ್ಲ ಬಲಭಾಗದ ಫೋಟೋ, ಕೈ ಮುಗಿದು ಬೇಡ್ಕೊಳ್ತಾ ಇರುವಂಥ ಫೋಟೋ, ಅದು ಪವನ್ ಮೊಬೈಲಿಂದ ರಿಟ್ರೀವ್ ಆಗಿರೋ ಫೋಟೋ. ಈ ಫೋಟೋನ ದರ್ಶನಕ್ಕೆ ಕಳಿಸಿದ್ದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ನೇರ ಸಂಪರ್ಕದಲ್ಲಿ. ಭರತ್, ಈ ಫೋಟೋ ಪೊಲೀಸರಿಗೆ ಸಿಕ್ಕಿದ್ದಂಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಸಿಗ್ತಾ ಇದೆ, ಆ ಮಾಹಿತಿಯ ಬಗ್ಗೆ ಹೇಳಿಕೆನ ಡೀಟೇಲ್ಸ್ ಕೊಡೋದಾದ್ರೆ.
ಶರತ್ ರೇಣುಕ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಸೊ ಈ ಒಂದು ಚಾರ್ಜ್ ಶೀಟ್ ಅಲ್ಲಿ ಹಲವು ಸಾಕ್ಷಿಗಳನ್ನ ಉಲ್ಲೇಖ ಮಾಡಿರುತ್ತಾರೆ, ಅದರಲ್ಲಿ ಟೆಕ್ನಿಕಲ್ ವಿಟ್ನೆಸ್ ಇರ್ಬೋದು, ಐ ವಿಟ್ನೆಸ್ ಇರ್ಬೋದು, ಸೊ FSL ರಿಪೋರ್ಟ್ ಇವೆಲ್ಲವನ್ನು ಅಡಕಗೊಂಡಿರುವಂತ ಒಂದು ಚಾರ್ಜ್ ಶೀಟ್. ಸೊ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಪ್ರಮುಖವಾಗಿ ನಿನ್ನೆ ದಿನ ಸಲ್ಲಿಕೆ ಮಾಡಿದ ನಂತರ ಇದೀಗ ಎರಡು ಫೋಟೋಗಳು ವೈರಲ್ ಆಗಿರುತ್ತದೆ. ಸೊ ಆ ಫೋಟೋಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ, ಒಂದು ಫೋಟೋದಲ್ಲಿ ರೇಣುಕಾ ಸ್ವಾಮಿ ಕೈ ಮುಗಿದು ಬೇಡ್ತಿರತಕ್ಕಂತ ಒಂದು ಫೋಟೋ, ಮತ್ತೊಂದು ಫೋಟೋ ಪ್ರಜ್ಞೆ ತಪ್ಪಿ ಬಿದ್ದಿರುವಂತಹ ಇನ್ನೊಂದು ಫೋಟೋ. ಸೊ ಈ ಎರಡು ಫೋಟೋಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಮೊದಲಿಗೆ ಈ ಒಂದು ಪ್ರಕರಣದ ಆರೋಪಿಗಳನ್ನ ಏನು ಕೆಡ್ಡಕ್ಕೆ ಕಿಡುತ್ತಾರೆ. ಸೊ ಆ ಸಂದರ್ಭದಲ್ಲಿ ಆರೋಪಿಗಳ ಕೈಯಿಂದ ಮೊಬೈಲ್ ಅನ್ನು ವಶಪಡಿಸಿಕೊಂಡಿರ್ತಾರೆ. ಸೊ ಆ ಮೊಬೈಲ್ ಅನ್ನು ಒಂದು ರಿಟ್ರೀವ್ ಮಾಡುವಂತ ಒಂದು ಕೆಲಸದ ನಿಟ್ಟಿನಲ್ಲಿ FSL ಗೆ ಮತ್ತು CFSL ಗೆ ಕಳಿಸುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಬೆಂಗಳೂರಿನ RR ನಗರದಲ್ಲಿ ಇರತಕ್ಕಂತಹ ಏನು ಪಟ್ಟಣಗೆರೆ ಶೆಡ್ ಇದೆ, ಸೊ ಈ ಒಂದು ಪಟ್ಟಣಗೆರೆ ಶೆಡ್ ಗೆ ರೇಣುಕಾ ಸ್ವಾಮಿಯನ್ನ ಕರೆದೊಂದು ಹಲ್ಲೆಯನ್ನು ನಡೆಸಿದ್ರು, ಹಲ್ಲೆಯನ್ನು ನಡೆಸಿ ಹತ್ಯೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ತೆಗೆದಂತ ಇವೆರಡು ಫೋಟೋಗಳಾಗಿವೆ. ಆತ ಸಾಯೋದಕ್ಕೂ ಮೊದಲು ತೆಗೆದಂತ ಫೋಟೋ ಅಂತಕ್ಕಂಥ ವಿಚಾರ ಕೂಡ ಇಲ್ಲಿ ತಿಳಿದು ಬರ್ತಿರುವಂತದ್ದು. ಆತ ಏನು ಇಲ್ಲಿ ಪವನ್ ಆತನ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಆ ಸಂದರ್ಭದಲ್ಲಿ ಆತ ಎರಡು ಫೋಟೋಗಳನ್ನ ತೆಗೆದಿದ್ದ ಅಂತಕ್ಕಂಥ ಅಂಶವನ್ನು ಕೂಡ ಈ ಒಂದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ತಿಳಿದು ಬರ್ತದೆ. ಸೊ ಹಾಗಾಗಿ ಈ ಫೋಟೋವನ್ನ ತೆಗೆದ ನಂತರ ಡಿ ಗ್ಯಾಂಗ್ ಗೆ ತೆಗೆದುಕೊಂಡು ಹೋಗಿ ಆತ ಫೋಟೋ ತೋರಿಸುವಂತ ಒಂದು ಕೆಲಸವನ್ನ ಮಾಡ್ತಾನೆ. ಅದಾದ ನಂತರ ಆರೋಪಿಗಳು ಬಂದು ಮತ್ತಷ್ಟು ರೇಣುಕಾ ಸ್ವಾಮಿಯಲ್ಲಿ ಬಂದು ಹಲ್ಲೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆತ ಮೃತಪಡ್ತಾನೆ. ಅದಾದ ನಂತರದಲ್ಲಿ ಆತನ ಮೃತದೇಹವನ್ನ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ರಾಜಕಾಲುವೆ ಬಳಿ ಆತನ ಮೃತದೇಹವನ್ನ ಎಸೆದು ಅಲ್ಲಿಂದ ಆರೋಪಿಗಳು ಪರಾರಿಯಾಗುವಂತ ಯತ್ನವನ್ನ ಮಾಡ್ತಾರೆ. ಶರತ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗಾಗಿ. ಬಟ್ ಓವರಾಲ್ ಆಗಿ ಸಿಕ್ಕಿರುವಂತಹ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ರೆ ನಿಜಕ್ಕೂ ಎಂಥ ವರ್ತನೆ ಇದು ಅಂತ ಅನಿಸುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.